वेलकम टू मार्वक्स एल्लरिगू भोगी हागू संक्रांति हब्बद शुभाशयगळु संक्रांति हब्ब अंतंद्रे नम्म कडे तुंबाने स्पेशल आगिरुवंत ओंदु हब्ब संक्रांति बंद्बिट्टु साउथ कडेने तुंबा फेमस आंध्रदल्लेल्ल तुंबा चेन्नागि माड्तारे तुंबा ओंदु दोड्ड हब्ब अंतने अन्बहुदु इदन्न ಹಾಗೆ ನಮ್ಮ ಕಡೆ ನಾರ್ತ್ ಕರ್ನಾಟಕದ ಕಡೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಈ ಒಂದು ಹಬ್ಬದ ವಿಶೇಷತೆ ತುಂಬಾನೇ ಇದೆ ಹಾಗೆ ಈ ಒಂದು ಟೈಮ್ ಅಲ್ಲಿನೇ ಬತ್ತದ ಅಂದ್ರೆ ಎಲ್ಲ ಬೆಳೆಗಳ ಕಟ್ಟೆಲ್ಲ ಮಾಡಿರ್ತಾರೆ ಸೋ ಅದರ ಪೂಜೆ ಮತ್ತೆ ಆಕಳು ಎಲ್ಲ ಇದ್ರೆ ಅದರದೆಲ್ಲ ಪೂಜೆ ಎಲ್ಲ ಒಂದರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಈ ಒಂದು ಹಬ್ಬದ ಆಚರಣೆ ಮಾಡ್ತಾರೆ ನೀವು ನಿಮ್ಮ ಮನೆಯಲ್ಲಿ ಯಾವ ತರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದಿರಾ ಅಂತ ಹೇಳಿ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಇವತ್ತು ಭೋಗಿ ಹಬ್ಬ ಸೋ ನಮ್ಮ ಮನೆಯಲ್ಲಿ ನಾವು ಯಾವ ತರ ಹಬ್ಬದ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮತ್ರ ಕೂಡ ಶೇರ್ ಮಾಡ್ತೀನಿ ಸೋ ಭೋಗಿ ಹಬ್ಬದ ಸ್ಪೆಷಲ್ ಎಲ್ಲ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ ನಮ್ಮ ಕಡೆ ಏನು ಸ್ಪೆಷಾಲಿಟಿ ಈ ಭೋಗಿ ಹಬ್ಬದ ಸ್ಪೆಷಲ್ ಏನಂತಂದ್ರೆ ಬೆಳಗ್ಗೆನೆ ಬಾಗ್ನ ಕೊಡ್ತಾರೆ ಒಬ್ಬರಿಗೊಬ್ಬರು ಸ್ನಾನಕ್ಕಿಂತ ಮುಂಚೆನೆ ಎಲ್ಲ ಬಾಗ್ನ ಎಲ್ಲ ಕೊಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಅವತ್ತಿನ ಅಡಿಗೆ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಸಜ್ಜಿ ಬಕ್ರಿ ಹಾಗೆ ಭತ್ತ ಅಂತ ಹೇಳಿ ಮಾಡ್ತಾರೆ ಅದು ತುಂಬಾನೇ ಸ್ಪೆಷಲ್ ಸಜ್ಜಿ ಬಕ್ರಿ ಅಂದ್ರೆ ಸಜ್ಜಿ ಹಿಟ್ಟಿನಿಂದ ರೊಟ್ಟಿ ತರ ಮಾಡೋದು ಭತ್ತ ಅಂತಂದ್ರೆ ಎಲ್ಲಾ ತರಕಾರಿಗಳನ್ನ ಹಾಕಿಬಿಟ್ಟು ಪಲ್ಯ ತರ ಮಾಡೋದಕ್ಕೆ ಭತ್ತ ಅಂತ ಕರೀತಾರೆ ಹಾಗೆ ಇವತ್ತೇ ನಾವು ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಇವತ್ತೇ ಮಾಡ್ತೀವಿ ನಾಳೆಕ್ಕಿಂತ ಇವತ್ತೇ ಮಾಡ್ಬಿಡ್ತೀವಿ ನಮ್ಮ ಸೈಡ್ ನಾಳೆ ನಾರ್ಮಲಿ ಹಬ್ಬದ ಅಡಿಗೆ ಇರುತ್ತೆ ಇವತ್ತು ನಾನು ನಿಮ್ಮ ಹತ್ರ ಕೂಡ ಈ ಒಂದು ಸ್ಪೆಷಲ್ ಭತ್ತ ಪಲ್ಯ ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದನ್ನ ಒಂದ್ಸತಿ ನೀವು ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನನಗೆ ಬಹಳ ಇಷ್ಟ ಸೋ ಅದಕ್ಕೆ ನಾನು ಎಲ್ಲಾ ತರಕಾರಿಗಳನ್ನ ಇದರ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಹೆಚ್ಚದಕ್ಕೆ ನೆನ್ನೆನೇ ಹೆಚ್ಚಿಕೊಳ್ಳಬೇಕಾಗಿತ್ತು ಆದ್ರೆ ನೆನ್ನೆ ನನಗೆ ಟೈಮ್ ಆಗಿಲ್ಲ ಸೋಕೆ ಇವಾಗ ಎಲ್ಲಾ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಾಡೋದಕ್ಕೆ ಸ್ವಲ್ಪ ಪ್ರಿಪರೇಷನ್ ಬೇಕಾಗುತ್ತೆ ನಾನು ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸೋ ನಿಮಗೂ ಕೂಡ ಅದನ್ನ ತೋರಿಸ್ತೀನಿ ಏನೇನ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಸೋ ಸ್ನೇಹಿತರೆ ನೀವು ಏನು ಮಾಡಬೇಕು ಹೇಳಿ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಪ್ರೋತ್ಸಾಹ ಮಾಡಿ ಪ್ಲೀಸ್ ಹೆಚ್ಚೆಚ್ಚಾಗಿ ಲೈಕ್ ಮಾಡಿ ಅವಾಗ ನನಗೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ನ ಮಾಡಬೇಕು ಅಂತ ಹೇಳಿ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಇದೀನಿ ಸೋ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಿ ಈ ಒಂದು ಸೀಸನ್ ಅಲ್ಲಿನೇ ಅವರೆಕಾಳು ಹಾಗೆ ಬಟಾಣಿ ಎಲ್ಲ ಫೇಮಸ್ ಗೆಣಸು ಕೂಡ ಈ ಒಂದು ಸೀಸನ್ ಅಲ್ಲೇ ಸಿಗುತ್ತೆ ಸೋ ಈ ಒಂದು ಭತ್ತಕ್ಕೆ ಎಲ್ಲಾನು ಬೇಕು ತರಕಾರಿ ಅಂದ್ರೆ ಗೆಣಸು ಕಡಲೆಕಾಳು ಗಿಡ ಬರುತ್ತೆ ನೋಡಿ ಆ ಕಡಲೆಕಾಳು ಕೂಡ ಹಾಕ್ತಾರೆ ಅವರೆಕಾಳು ಏನೇನು ಇರುತ್ತೋ ಎಲ್ಲ ತರಕಾರಿ ಹಾಕಿ ಮಾಡಬಹುದು ನಿವಿಯರ್ ಅಲ್ಲಿ ನಂದು ಇದೆ ಫಸ್ಟ್ ವ್ಲಾಗ್ ಅನ್ಸುತ್ತೆ ನಿವಿಯರ್ ಇಂದ ವ್ಲಾಗ್ ಏ ಮಾಡಿದೆ ನಾನು ಈಗ ನಾನು ತರಕಾರಿ ಹೆಚ್ಕೊಳ್ಳೋದೆಲ್ಲ ಆಯ್ತು ಸ್ವಲ್ಪ ಗಟ್ಟಿ ತರಕಾರಿಗಳನ್ನೆಲ್ಲ ಫಸ್ಟ್ ಹೆಚ್ಕೊಂಡಿದ್ದೀನಿ ಅದನ್ನ ನಾನು ಕುಕ್ಕರ್ಗೆ ಹಾಕಿ ಒಂದು ವಿಶಲ್ ಹೊರಿಸೋಷ್ಟರಲ್ಲಿ ನಾವು ಮೆತ್ತಗಿರೋ ತರಕಾರಿಗಳನ್ನ ಹೆಚ್ಕೊಂಡ್ಬಿಡ್ಬೋದು ಅದಕ್ಕಿಂತ ಮುಂಚೆ ನಾನು ಕೆಲವು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಇದಕ್ಕೆ ನಾನು ಕರಿಯೆಳ್ಳ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಫಸ್ಟೇ ಹುರ್ಕೊಂಡೆಲ್ಲ ಇರೋದ್ರಿಂದ ಆರುತ್ತೆ ಅದಾದಮೇಲೆ ಶೇಂಗಾ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೂರನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಇದರಲ್ಲಿ ನಾನು ಸ್ವಲ್ಪ ಗಟ್ಟಿ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಹಾಕಿ ನಾನು ಒಂದು ವಿಶಲ್ನ ಬರೆಸ್ಕೊಳ್ತೀನಿ ಅದಕ್ಕೆ ನಾನು ಇವಾಗ ಇದರಲ್ಲಿ ಗೆಣಸು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಸೌತೆಕಾಯಿ ಹೀರಿಕಾಯಿ ಆಮೇಲೆ ಇದನ್ನು ಚಪ್ರದ ಅವರೆಕಾಯಿ ಅಂತಾರಲ್ಲ ಈ ಥರದ್ದು ಇದು ಮತ್ತು ಅವರೆಕಾಳು ಬಟಾಣಿ ಏನಾದರೂ ಇತ್ತು ಅಂತಂದರೆ ಎಲ್ಲ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಅಂದರೆ ಗಟ್ಟಿ ಇದು ಯಾವ ತರಕಾರಿ ತಗೊಳ್ತೀವಲ್ಲ ಅದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ವಿಸಿಲ್ ಹೊಡೆಸ್ಕೊಳ್ಬೇಕು ಸೊ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಹಾಕ್ತೀನಿ ಎಲ್ಲ ತರಕಾರಿನ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಕೂಡ ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಕೊಳ್ಬೇಕು ನಂದು ಕುಕ್ಕರ್ ಫುಲ್ ತರಕಾರಿ ಆಗಿಬಿಟ್ಟಿತ್ತು ಅದಕ್ಕೆ ನಂಗೆ ಅದು ಮುಚ್ಚುತ್ತೋ ಇಲ್ಲೋ ಏನೋ ಇದರೊಳಗೆ ವಿಸಿಲೆಲ್ಲ ಬರೋಕ್ಕಾಗುತ್ತೋ ಇಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ಅದು ಅಷ್ಟು ತುಂಬಿದ್ರೂ ವಿಸಿಲ್ ಬಂತು ಸೊ ಈಗ ಒಂದು ವಿಸಿಲ್ ಕೂಡ ಆಯಿತು ನಾನೀಗ ಕುಕ್ಕರ್ನ ತಗೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಡಾಯಿನ ನಾನು ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕಾದಮೇಲೆ ಇದಕ್ಕೆ ನಾನು ಒಂದು 3-4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ
ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ ಅದನ್ನು ಚಿಟಿಗುಟ್ಟಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ಶೇಂಗಾನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಶೇಂಗಾ ನಿಮಗೆ ಕುಕ್ಕರ್ ಅಲ್ಲಿ ಹಾಕಿನ ವಿಸಿಲ್ ಬರ್ಸ್ಕೊಳ್ಳೋಕೆ ಇತ್ತು ಅಂತಂದ್ರೆ ಅದನ್ನು ಮಾಡಬಹುದು ಆದಮೇಲೆ ಒಣ ಮೆಣಸಿನಕಾಯಿ ಇಂಗು ಸ್ವಲ್ಪ ಕರಿಬೇವು ಹಾಗೆ ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿನ ಉದ್ದ ಸಿಳ್ಕೊಂಡು ಹಾಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತೆ ಕುಂಬಳಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಕುಂಬಳಕಾಯಿನ ಮಾತ್ರ ಕುಕ್ಕರ್ ಅಲ್ಲಿ ಹಾಕಬೇಡಿ ಅದು ಕುಕ್ಕರ್ ಅಲ್ಲಿ ಹಾಕಿ ವಿಸಿಲ್ ಹೊಡಿಸ್ಬಿಟ್ರೆ ತುಂಬಾ ಪಿಚಿಡಿ ಪಿಚಿಡಿ ಆಗಿಬಿಡುತ್ತೆ ಅದಕ್ಕೆ ಸೋ ಇದನ್ನ ಒಂದು ಮುಚ್ಚಿಟ್ಟಿದ್ದೀನಿ ಅದು ಆಗೋಷ್ಟು ಅಲ್ಲಿ ಇಲ್ಲಿ ಕುಕ್ಕರ್ನ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೋ ಇವಾಗ ನೋಡಬಹುದು ಇದು ಕೂಡ ಚೆನ್ನಾಗಿ ಬೆಂದ್ಬಿಟ್ಟಿದೆ ಕುಂಬಳಕಾಯಿ ಬೇಗನೆ ಬೇಯುತ್ತೆ ಅದಾದ ಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಂ ಹಾಗೆ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಈರುಳ್ಳಿ ಹುವ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದೀನಿ ಅದು ಕೂಡ ಆದ ಮೇಲೆ ಇದಕ್ಕೆ ಒಂದು ಎರಡು ಟೊಮ್ಯಾಟೋನ ಹಾಕೊಂಡಿದ್ದೀನಿ ಸೋ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಹಾಗೆ ಅದು ಸ್ವಲ್ಪ ಬೇಯೋಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಅದಾದ ಮೇಲೆ ನಾನು ಇವಾಗ ಬೇಯಿಸಿಕೊಂಡಿರುವಂತ ತರಕಾರಿ ಎಲ್ಲಾನು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೋ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ 2 ಚಮಚದಷ್ಟು ಖಾರ ಪುಡಿ ಹಾಕಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ಹಾಕೊಂಡಿದ್ದೀನಿ ಅದಾದ ಮೇಲೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು ಅವಾಗ 2 ಟೊಮೆಟೊ ಬೆಳೆಸಿದ್ದು ಇವಾಗ ಇಲ್ಲಿ ಹುಣಸೆ ನೀರನ್ನ ಹಾಕೊಂಡಿದ್ದೀನಿ ಅದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 1/2 ಚಮಚದಷ್ಟು ಹುಳಿ ಪುಡಿ ಹಾಕೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲನ ಹಾಕೊಂಡಿದ್ದೀನಿ ಸಿಹಿ ಕಡಿಮೆ ತಿನ್ನೋರು ಸ್ವಲ್ಪ ಹಾಕೊಳ್ಳಿ ಅದಾದಮೇಲೆ ನಾನು ಪುಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಡಿ ಎಳ್ಳು ಪುಡಿ ಹಾಗೆ ಕೊಬ್ಬರಿ ಪುಡಿ ಎಲ್ಲ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಅಳತೆ ಅಂತ ಏನಿಲ್ಲ ಒಂದು 3-3 ಟೇಬಲ್ ಸ್ಪೂನು ನೀವೆಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಿ ನೋಡಿ ಅಷ್ಟು ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಒಂದು 3-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಅರ್ಜೆಂಟಲ್ಲಿದ್ದೆ ಸೊ ಅದರೊಳಗೆ ನಾನು ಬದನೆಕಾಯಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಈ ಕಡೆ ಒಂದು ಇದನ್ನಿಟ್ಕೊಂಡು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿ ಹೆಚ್ಚೆಚ್ಚಾಗಿರೋದ್ರಿಂದ ಇದನ್ನು ಹೆಚ್ಚಿಬಿಟ್ಟು ನೀರಲ್ಲಿನೇ ಇಟ್ಟಿದ್ದೆ ಹಾಗೆ ಮರ್ತೋಗ್ಬಿಟ್ಟಿದ್ದೀನಿ ಸೊ ಇದೇನು ಬೇಗನೆ ಆಗಿಬಿಡುತ್ತೆ ಸೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ ಮೇಲೆ ನಾನು ಇವಾಗ ಇದನ್ನು ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲನ ಮಿಸ್ ಮಾಡ್ಕೋಬೇಡಿ ಸ್ವಲ್ಪ ಹಾಕೊಳ್ಳಿ ತಿನ್ನಲಾರ್ದವ್ರು ಇದ್ರು ಕೂಡ ಇದಕ್ಕೆ ಸ್ವಲ್ಪ ಸಿಹಿ ಆದ್ರೂ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ ಸೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ ಸೊ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಇವಾಗ ಇದಕ್ಕೆ ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಬೆಣ್ಣೆ ಎಷ್ಟಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಟೇಸ್ಟ್ ಇಷ್ಟ ಆಗ್ತದೆ ಅನ್ನೋರು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಷ್ಟ ಆಗಲಾರ್ದವರು 1 ಸ್ಪೂನ್ ಆದರೂ ಹಾಕ್ಕೊಳ್ಬೋದು ಆದರೆ ಬೆಣ್ಣೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ಅದಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಕುದಿ ಕುದ್ರೆ ಭೋಗಿ ಹಬ್ಬದ ಸ್ಪೆಷಲ್ ಬರ್ತಾ ರೆಡಿ ಆಯಿತು ಸೊ ಇವಾಗ ಇನ್ನು ನೆಕ್ಸ್ಟ್ ರೊಟ್ಟಿ ಕಡೆ ಹೋಗೋಣ ಸೊ ನೋಡಿ ನಾನು ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಹಿಟ್ಟಿನ ಜೊತೆಗೆ ಫೈನಲಿ ಸಜ್ಜಿ ರೊಟ್ಟಿನ ಮಾಡಿದ್ದೀನಿ ನಾನು ಇದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಮಾಡ್ತಿರೋದೇ ಫಸ್ಟ್ ಟೈಮು ಬರುತ್ತೋ ಇಲ್ಲೋ ಅಂತ ನನಗೂ ಸರಿಯಾಗಿ ಗೊತ್ತಿದ್ದಿಲ್ಲ ಬಟ್ ಓಕೆ ಮಾಡ್ಬೋದು ಸಜ್ಜಿ ರೊಟ್ಟಿನ ಮಾಡ್ಬೋದು ನಾನು ಸಜ್ಜಿ ರೊಟ್ಟಿಗೆ ಸ್ವಲ್ಪ ಬಿಸಿನೀರು ಕುದಿಸ್ಬಿಟ್ಟು ಹಾಕಿ ಕಲಿಸ್ಕೊಂಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ಬಡದೆ ಆಮೇಲೆ ಸ್ವಲ್ಪ ಲಟ್ಟಿಸ್ಬಿಟ್ಟು ಮಾಡಿದೆ ಅಲ್ಲಿ ಒಂದೇ ಸ್ಟವ್ ಅದ್ರ ಮೇಲೆ ಅದು ಅಷ್ಟು ಸರಿಯಾಗಿ ಬೇಯ್ತಾ ಇದ್ದಿಲ್ಲ ಸೊ ಅದಕ್ಕೆ ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಅದ್ರ ಮೇಲೇ ಇಟ್ಟು ಬೇಯಿಸಿದೆ ಸೊ ಒಂದು ಸ್ವಲ್ಪ ಮಾಡಿ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದೆ ಅಂತ ಹೇಳಿ ಯಾರಾದರೂ ಬಿಗಿನರ್ಸ್ ಇದ್ದರೆ ಕೂಡ ಈ ಒಂದು ರೊಟ್ಟಿನ ಮಾಡ್ಬೋದು ಬರುತ್ತೆ ನೋಡಿ ರೊಟ್ಟಿ ಮಾಡೋದು ಕಷ್ಟ ಅಲ್ಲ ಇದಿಷ್ಟು ಕ್ಲೀನ್ ಮಾಡೋದು ಕಷ್ಟ ಅನ್ನಿಸ್ತು ನನಗೆ ನಾನು ಸ್ವಲ್ಪ ಹಿಟ್ಟೆಲ್ಲ ಜಾಸ್ತಿನೇ ಬಳಸಿದೆ ಅನಿಸುತ್ತೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸೊ ಇವತ್ತಿನ ಸ್ಪೆಷಲ್ ಲಂಚ್ ರೆಡಿ ಆಯಿತು ಸಜ್ಜಿ ರೊಟ್ಟಿ ಅದ್ರ ಮೇಲೆ ಬೆಣ್ಣೆ ಭರ್ತ ಹಾಗೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಸೂಪರಾಗಿ ಇರುತ್ತೆ ಇದು ಸಂಕ್ರಾಂತಿ ದಿನದ ಲಂಚು ಅದರಲ್ಲಿ ಶಾವಿಗೆ ಪಾಯಸ ಹಾಗೆ ಮಿರ್ಚಿ ಸ್ಪೆಷಲ್ ಅಷ್ಟೇ ಅದಾದಮೇಲೆ ಈವ್ನಿಂಗ್ ನಾನು ರೆಡಿ ಆಗಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಒಂದು ಸಿಂಪಲ್ ಕುರ್ತಿ ಹಾಕ್ಕೊಂಡು ರೆಡಿಯಾಗಿದ್ದೆ ಅಷ್ಟೇ ರೆಡಿಯೆಲ್ಲ ಆದಮೇಲೆ ನಾನು ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ತುರಿಬೇಕಲ್ವಾ ಅದಕ್ಕೆ ನಾನು ಇದಕ್ಕೆ ಮುಂಚೆನೇ ಉಂಡಿ ಬೆಲ್ಲ ಅಂತಾರಲ್ಲ ಆತದ್ದು ಎಳ್ಳು ಬೆಲ್ಲಗೆ ಬೆಳೆಸೋ ಅಂಥ ಬೆಲ್ಲ ಕೂಡ ಏನು ತಂದಿದ್ದಿಲ್ಲ ಸೊ ಮನೇಲಿ ಇರುವಂಥ ಬೆಲ್ಲನೇ ಎಲ್ಲ
ಕಟ್ಮಾಡಿ ಎಲ್ಲ ಸೇರಿಸ್ಬಿಟ್ಟು ಎಳ್ಳು ಬೆಲ್ಲನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇದು ಬೆಳಗ್ಗೆನೇ ಹೂವು ತೊಗೊಂಡು ಬಂದಿದ್ದೆ ಹೋಗ್ಬಿಟ್ಟು. ಸೊ ಇಲ್ಲೇ ಮನೆ ಹತ್ರನೇ, ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ದೂರ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಒಂಥರ ಫ್ರಿಜ್ಜಲ್ಲಿ ಇಟ್ಟಮೇಲೆ ಯಾಕೋ ಒಂಥರ ಮಾಡ್ದಂಗೆ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಈಗ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಪ್ಲೇಟ್ಗೆ. ನಮ್ಮ ಮನೇಲಿ ಇರೋದು ಜಸ್ಟ್ ಮೂರೇ ಮೂರು ಫೋಟೋಸ್ ಇದ್ದಾವೆ ದೇವ್ರದ್ದು ಅಷ್ಟೇ. ಸೊ ಅದಕ್ಕೆ ನಾನು ಎಲ್ಲ ಹೂವನ್ನ ಕಟ್ ಮಾಡಿ ಇಟ್ಬಿಡೋಣ, ಇಲ್ಲಾಂದರೆ ಇನ್ನೂ ಹಾಳಾಗುತ್ತೆ ಅಂತ ಹೇಳಿ ಎಲ್ಲ ಕಟ್ ಮಾಡಿಬಿಟ್ಟು ಕೈ ಇಟ್ಕೊಂಡಿದ್ದೀನಿ. ಈಗ ನಾನು ದೇವ್ರಿಗೆ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿಬಿಟ್ಟು ಹೂವೆಲ್ಲ ಇಟ್ಟು ಮಾಡಿರೋಂಥ ಎಳ್ಳು ಬೆಲ್ಲನ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನಾನು ಇಲ್ಲಿಂದನೇ ಎಳ್ಳು ಬೆಲ್ಲನ ಕೊಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ, ಇದೇ ರೀತಿಯಾಗಿ ಸ್ನೇಹ ಪ್ರೀತಿಯಿಂದ ಚಿರಕಾಲ ಇರೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಅನ್ಕೊಳ್ತಾ ಇದ್ದೆ, ಆದರೆ ಟೈಮೇ ಆಗಲಿಲ್ಲ. ಏನಂದರೆ ಇಲ್ಲಿ ಕೂಡ ವರ್ಕ್ ಇತ್ತು ಇವತ್ತು, ಹಾಗೆ ಇಲ್ಲಿ ಕೂಡ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ, ಲಾಕ್ಡೌನ್ ಆಗಿದೆ, ಮತ್ತೆ ಮೊದಲಿನ ಥರನೇ ಕೇಸ್ಗಳು ಜಾಸ್ತಿ, ಅದೇ ನಡೀತಾ ಇದೆ ಇಲ್ಲಿ ಕೂಡ. ನಮ್ಮನೆ ಸಂಕ್ರಾಂತಿ ಹಬ್ಬ ಯಾವ ಥರ ಮಾಡಿದ್ವಿ ಅಂತ ಹೇಳಿ ನಾನು ಅಲ್ಲಲ್ಲಿ ಏನೇನು ಇಂಪಾರ್ಟೆಂಟ್ ಇತ್ತು ಅದನ್ನೆಲ್ಲಾನು ನಿಮಗೆ ತೋರಿಸೋಂಥ ಪ್ರಯತ್ನ ಪಟ್ಟಿದ್ದೀನಿ. ಸೊ ಅದಕ್ಕೆ ನಮಗೆಲ್ಲನೂ ವಾಯ್ಸ್ ಓವರೇ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇದು ಏನಂತಂದ್ರೆ ನಮ್ಮನೇಲೆಲ್ಲ ತುಂಬಾ, ನಮ್ಮ ಊರ್ ಕಡೆ ಎಲ್ಲಾನು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಈವ್ನಿಂಗ್ ಟೈಮಲ್ಲೆಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ಎಲ್ಲರ ಮನೆಗೆ ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಬ್ಬು ಬದನೆಕಾಯಿ ಅದೆಲ್ಲ ಇಟ್ಕೊಂಡು ಬೀರ್ತಾರೆ. ಹಾಗೆ ಇನ್ನ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರಿಗೆಲ್ಲ ಹಣ್ಣೆರಿಯೋದು ಅಂತ ಹೇಳಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ಇದ್ರೆ ಆ ಒಂದು ಹಬ್ಬದ ಖುಷಿನೇ ಬೇರೆ, ಆದ್ರೂ ಇಲ್ಲಿ ಆ ಥರದೆಲ್ಲ ಏನು ಮಾಡೋಕ್ಕಾಗಲ್ಲ. ಆದ್ರೂ ನಾವು ಏನ್ ಮಾಡೋಕ್ಕಾಗುತ್ತೋ ಅದನ್ನ ಮಾಡಿದ್ದೀನಿ. ನಾನು ಇಲ್ಲಿಗೆ ಬಂದ್ಮೇಲಿಂದ ಇದೇ ಮೊದಲನೇ ಸಂಕ್ರಾಂತಿ ನಾನು ಇಲ್ಲಿ ಆಚರಿಸಿದ್ದು. ಈ ಒಂದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇನ್ನೊಂದು ಏನು ಅಂತಂತಂದ್ರೆ, ನಾನು ಸಜ್ಜಿ ರೊಟ್ಟಿನ ಟ್ರೈ ಮಾಡಿದ್ದು. ನಾನು ಇವತ್ತು ಇದಕ್ಕಿಂತ ಮುಂಚೆ ರೊಟ್ಟಿ ಎಲ್ಲ ಅಷ್ಟು ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದೆ. ಪರವಾಗಿಲ್ಲ, ಫಸ್ಟ್ ಅಟೆಂಪ್ಟ್ ಚೆನ್ನಾಗೇ ಬಂತು. ಸುಮಂತವ್ರಿಗೆ ಕೂಡ ತುಂಬಾ ಇಷ್ಟ ಆಯ್ತು, ಅಂದ್ರೆ ಏನು ಎಕ್ಸ್ಪರ್ಟ್ ಅಲ್ಲ, ಆದ್ರೆ ಫಸ್ಟ್ ಟೈಮ್ಗೆ ಚೆನ್ನಾಗೇ ಮಾಡಿದ್ದೆ. ಇತ್ತೀಚೆಗೆ ಸ್ವಲ್ಪ ರೊಟ್ಟಿ ಅದೆಲ್ಲ ಮಾಡೋದ್ ಕಲ್ಯಾಣ ಅಂತ ಅನಿಸಿದೆ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಜೋಳದ ಹಿಟ್ಟು ಹಾಗೆ ಸಜ್ಜಿ ಹಿಟ್ಟು ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ನಾನು ತಗೊಂಡ್ ಬಂದು ಒಂದು ಪ್ರಯತ್ನ ಪಟ್ಬಿಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೆ, ಚೆನ್ನಾಗ್ ಬಂದಿತ್ತು. ಸೊ ಈ ಒಂದ್ ಹಬ್ಬ ಎಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಖುಷಿ ಇರುತ್ತೆ. ಎಲ್ಲರೂ ಏನೋ ಒಂದು ಬ್ಯುಸಿ ಲೈಫ್ ಅಲ್ಲಿ ಇರ್ತೀವಿ, ಈ ಒಂದು ನಮ್ದೇ ಆದಂತ ಟೆನ್ಷನ್ ಅದರಲ್ಲೇನೆ ಇರ್ತೀವಿ. ಈ ಹಬ್ಬ ಅಂತ ಬಂದಾಗ ಅದರಿಂದ ಏನೋ ಹೊರಗಡೆ ಬಂದು ಎಲ್ಲರೊಟ್ಟಿಗೆ ಸೇರಿ ಒಂದು ಖುಷಿ ವಾತಾವರಣ, ನಮ್ಮ ಮೂಡ್ ಚೇಂಜ್ ಆಗೋದಕ್ಕೂ ಅಥವಾ ಒಂದು ಪಾಸಿಟಿವ್ ಕಡೆ ಹೋಗೋದು ಕೂಡ ಈ ಒಂದು ಹಬ್ಬಗಳಿಂದ ಸಾಧ್ಯ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮನೆ ಸಂಕ್ರಾಂತಿ ಹಬ್ಬ ಯಾವ ತರ ಇತ್ತು, ನಾವ್ ಯಾವ ತರ ಆಚರಣೆ ಮಾಡಿದ್ವಿ ಅಂತ. ಸೊ ನೀವು ಕೂಡ ಅಷ್ಟೇ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ನೀವು ಯಾವ ತರ ಆಚರಣೆ ಮಾಡಿದ್ರಿ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.